ನಮ್ಮ ರಾಷ್ಟ್ರದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಸಂಸ್ಥೆಗಳು ಪ್ರತಿಯೊಂದು ಕಾಲೇಜುಗಳಲ್ಲೂ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಇದನ್ನು ಕೊಡಬೇಕಾದ್ರೆ ನಾವು ಸಾಕಷ್ಟು ಅಧಿಕಾರದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರಬೇಕು. ಆ ಸುಧಾರಣೆಗಳ ಜೊತೆಯಲ್ಲೇ ಶೈಕ್ಷಣಿಕವಾಗಿಯೂ ನಾವು ಕಲಿಯುವಂತಹ ರೀತಿ ನೀತಿಗಳು ಬಹಳಷ್ಟು ಸುಧಾರಣೆಗಳನ್ನು ತರಬೇಕು. ಈ ದಿಕ್ಕಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಮೊದಲನೇ ರಾಜ್ಯವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಇಡೀ ದೇಶದಲ್ಲೇ ಮೊದಲನೇ ರಾಜ್ಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಸರಣೆ ಮಾಡಿದ್ದು ಕರ್ನಾಟಕ ರಾಜ್ಯ. ಇವತ್ತು ಇದನ್ನು ಮಾಡುವ ಮೂಲಕ ನಮ್ಮ ನಾಡಿನ ಸಮಸ್ತ ಯುವಕ ಯುವತಿಯರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ತಳಪತಿಯಲ್ಲಿ ಇವತ್ತು ಏನು 21 ರಾಜ್ಯದಲ್ಲಿ ಸೇರಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಇವತ್ತು ಏನು ರಿವೈಂಡ್ ಮಾಡಿದ್ದೀವಿ. ಕೋರ್ಸ್ ಕರಿಕರಮ್ ಫ್ರೇಮ್ವರ್ಕ್ ಅನ್ನು ರಿವೈಸ್ ಮಾಡಬಹುದಾಗಿದೆ. ಮೊದಲು ಕೋರ್ಸ್ ಬಯಸುವಂತಿತ್ತು. ಇವತ್ತು ವಿದ್ಯಾರ್ಥಿಗಳು ತಮಗೆ ಬೇಕಾಗಿರುವಂತಹ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಯಾವ ರೀತಿ ಸಬ್ಜೆಕ್ಟ್ ಅನ್ನು ಆಯ್ಕೆಯನ್ನು ಮಾಡಿ ತಮಗಿಷ್ಟವಾಗಿರುವಂತಹ ಸಬ್ಜೆಕ್ಟ್ಗಳನ್ನ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಿದ್ದೀವಿ. ಯಾವ್ಯಾವ ಕಾಲೇಜುಗಳಿಗೆ ಏನೆಲ್ಲ ಸಬ್ಜೆಕ್ಟ್ ಇದೆಯೋ ಆ ಸಬ್ಜೆಕ್ಟ್ ಅಲ್ಲಿ ನಾವು ಆಯ್ಕೆಯನ್ನು ಮಾಡಿಕೊಳ್ಳೋಕೆ ಅವಕಾಶವನ್ನು ಮಾಡಿಕೊಡುವಂತದ್ದಾಗಿದೆ. ಮೊದಲಾದ್ರೆ ಒಂದು ಕಾಂಬಿನೇಷನ್ ಇರ್ತಿತ್ತು, ಆ ಕಾಂಬಿನೇಷನ್ ನಾವು ಸೆಲೆಕ್ಟ್ ಮಾಡಬೇಕಾಗಿದೆ. ಆದ್ರೆ ಇವತ್ತು ಆ ರೀತಿಯಿಂದ ನಿಮಗೆ ಬೇಕಾಗಿರುವಂತಹ ಸಬ್ಜೆಕ್ಟ್ ಅನ್ನ ನಾವು ಆಯ್ಕೆಯನ್ನು ಮಾಡಬಹುದು ಮತ್ತು ಬರ್ತಾ ಬ್ರಾಡ್ ಆಗಿ ಸ್ಟಾರ್ಟ್ ಆಗಿದ್ದು ಡೀಪ್ ಲರ್ನಿಂಗ್ಗೆ ಅದು ಹೆಚ್ಚಾಗುತ್ತದೆ. ಆ ಡೀಪ್ ಲರ್ನಿಂಗ್ ಹೋಗುವ ಮೂಲಕ ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ಪರಿಣತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇದರ ಜೊತೆಯಲ್ಲಿ ತಮ್ಮೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ತಂತ್ರಜ್ಞಾನದ ಬಳಕೆಯ ಮೂಲಕ ಇವತ್ತು ಪ್ರತಿಯೊಂದು ಸಂಸ್ಥೆಯಲ್ಲೂ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಎಲ್ಲೇ ಇರಲಿ, ಸಂಸ್ಥೆ ಯಾವುದೇ ಮೂಲದಲ್ಲಿ ಇರಲಿ, ಯಾವುದೇ ಭಾಗದಲ್ಲಿ ಇರಲಿ, ಗುಣಮಟ್ಟಕ್ಕೆ ಇವತ್ತೇನು ಏನು ಕಮ್ಮಿ ಮಾಡದ ರೀತಿಯಲ್ಲಿ ಗುಣಮಟ್ಟ ಉತ್ತಮವಾಗಿ ಕೊಡಲಿಕ್ಕೆ ಸಾಧ್ಯ ಇದೆ. ಈ ದಿಕ್ಕಲ್ಲಿ ಇವತ್ತು ತಂತ್ರಜ್ಞಾನ ಬಳಕೆಯನ್ನು ಮಾಡುವಂತಹ ಮೊದಲೇ ಒಂದು ರಾಜ್ಯ